Hi, Yogesh. Hi, Shivraj. ಯೋಗೇಶ್, ಒಂದು ಎರಡು ನಿಮಿಷ ಸ್ಟಾರ್ಟ್ ಮಾಡ್ತೀನಿ, ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿದೆ ಇದೇನು, ಏನು ಮಾದ ಇದಕ್ಕೆ ಅಂತ ಅಂದ್ಬಿಟ್ಟು. ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ಒಂದು ಲೈವ್ಗೆ ಒಬ್ಬ ವ್ಯಕ್ತಿನ ಕೂರಿಸ್ಕೊಂಡಿದ್ದೀನಿ. ಅದು ಕಾರಣ ಏನು ಅಂತ ಅಂದರೆ, ಈ ವ್ಯಕ್ತಿ ಟೆಕ್ನಾಲಜಿನಲ್ಲಿ ಭಾಳ ಮುಂದುವರೆದಂಥ ಒಬ್ಬ ವ್ಯಕ್ತಿ. ಕನ್ನಡ ಚಿತ್ರರಂಗಕ್ಕೆ ಹಿಂದೆ ಡಿಜಿಟಲ್ ಕ್ಯಾಮ್ರಾನ, ಮೊಟ್ಟ ಮೊದಲಾಗಿ ಡಿಜಿಟಲ್ ಕ್ಯಾಮ್ರಾನ ತಗೊಂಬಂದಂಥ ವ್ಯಕ್ತಿ ಇವರು. ಅವರು ಎಚ್ ಡಿ ಕ್ಯಾಮ್ರಾ, ಮುಂಚೆ ಸಿನಿಮಾ ಮಾಡಬೇಕಾದ್ರೆ ರೀಲು ಇಟ್ಕೊಂಡು ನಾವು ಅದನ್ನು ಪ್ರೋಸೆಸ್ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ಬಹುಶಃ 2004ರಲ್ಲಿ ಇಂಡಿಯಾನಲ್ಲೇ ಫಸ್ಟು ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಕ್ಯಾಮ್ರಾ, ಅಂದರೆ ಕ್ಯಾಮ್ರಾನಲ್ಲಿ ನೆಗೆಟಿವ್ ಇಲ್ಲದೆ ಶೂಟ್ ಮಾಡುವಂಥ ಒಂದು ಕ್ಯಾಮ್ರಾ ತೊಗೊಂಬಂದವರು ಇಲ್ಲಿದ್ದಾರೆ. ಅವ್ರು ಯಾರು ಅಂತ ಪರಿಚಯ ಮಾಡ್ತೀನಿ. ಅವರು ಸುರೇಂದ್ರ ಅಂತ ಅಂದ್ಬಿಟ್ಟು. ನಮಸ್ಕಾರ. ನೀವು ಟೆಕ್ನಾಲಜಿ ಬಗ್ಗೆ ಫಸ್ಟ್ ಬರೋಣ. ನೀವು ಡಿಜಿಟಲ್ ಕ್ಯಾಮ್ರಾ ತೊಗೊಂಬಂದ್ರಲ್ಲ, ತೊಗೊಂಬರೋವಾಗ ಅವಾಗ ಯಾವ ರೀತಿ ಇತ್ತು? ಆಗ ಯಾರಿಗೂ ಈ ಡಿಜಿಟಲ್ ಎಚ್ ಡಿ ಅಂದ್ರೇ ಗೊತ್ತಿರಲಿಲ್ಲ. ಇಂಡಿಯಾಲೇ ಫಸ್ಟ್ ಟೈಮ್ ನಾವು ತೊಗೊಂಡ್ಬಂದಾಗ ಇಟ್ ವಾಸ್ ಎ ವೆರಿ ನ್ಯೂ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಫಾರ್ ದ ಟ್ರೋಟ್ ಇಂಡಿಯಾ. ಸೊ ಎಲ್ರಿಗೂ ಭಾಳ ಆಶ್ಚರ್ಯ ಆಗ್ತಾಯಿತ್ತು, ಯಾವ ಥರ ತೆಗಿಬೋದು ಡಿಜಿಟಲಲ್ಲಿ, ಇಟ್ ಇಸ್ ಪಾಸಿಬಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ಲ, ಯಾವ ಥರ ಬರುತ್ತೆ ಕ್ವಾಲಿಟಿ ಎಲ್ಲ. ಇದ್ರ ವಿಷಯ ನಾವೆಲ್ಲ ಎಲ್ಲರಿಗೂ ಸ್ವಲ್ಪ ನಾವು ಎಜುಕೇಟ್ ಮಾಡ್ತಾ ಹೋದ್ವಿ 2004ರಿಂದ. ಅವರ್ ಏಮ್ ವಾಸ್ ಶೂಟ್ ಇನ್ ಡಿಜಿಟಲ್, ರಿಲೀಸ್ ಇನ್ ಡಿಜಿಟಲ್. ದಟ್ ವಾಸ್ ದ ಮೋಟಿವ್ ವಿ ಬಿಹೈಂಡ್ ದಿಸ್ ಬ್ರಿಂಗಿಂಗ್ ಎಚ್ ಡಿ ಕ್ಯಾಮ್ರಾಸ್. ಈಗ ಒಂದು ಅದಾಯಿತು, ಅದಾದಾಗ ನಿಮಗೆ ಅವಾಗ ದಿನಕ್ಕೆ ಒಂದು ದಿನಕ್ಕೆ 25-30 ಸಾವಿರ ರೂಪಾಯಿ ಬಾಡಿಗೆ ಇತ್ತು ಅವತ್ತು ಕ್ಯಾಮ್ರಾ, ಅಂದರೆ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನೀವು ಒಂದು ಸ್ವತಃ ಸಿನಿಮಾ ಮಾಡಿದ್ರಿ, ಮ್ಯಾಜಿಕ್ ಕಜ್ಜಿ ಅಂದ್ಬಿಟ್ಟು. ಹೌದು. ಸೊ ಅದಕ್ಕೆ ಅದರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು? ಮ್ಯಾಜಿಕ್ ಕಜ್ಜಿ ಮಾಡಿದಾಗ ಭಾಳ ಜನಕ್ಕೆ ಇದಾಗುತ್ತಾ ಅಂತ ತಿಳ್ಕೊತಾ ಇದ್ರು. ಬಟ್ ಅದು ಮಾಡಿದ್ಮೇಲೆ ಅದರೊಳಗೆ ಗ್ರಾಫಿಕ್ಸ್ ಆಗಲಿ, ಆಮೇಲೆ ಶೂಟಿಂಗ್ ಆಗಲಿ ಭಾಳ ಚೆನ್ನಾಗಿ ಬಂತು. ಆ್ಯಂಡ್ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಬಂತು ಮಾರ್ಕೆಟಲ್ಲಿ ಕೂಡ. ಆ್ಯಂಡ್ ಟೆಕ್ನಿಕಲಿ ಇಟ್ ವಾಸ್ ಮೋಸ್ಟ್ ಸಕ್ಸಸ್ಫುಲ್. ಈವನ್ ಬಾಂಬೆ ಪೀಪಲ್, ಬಾಂಬೆ ಪ್ರೊಡ್ಯೂಸರ್ಸ್ ಕೂಡ ಭಾಳ ಆಶ್ಚರ್ಯಪಟ್ಟರು, ಓ ಡಿಜಿಟಲ್ ಕೂಡ ಇಟ್ ಪಾಸಿಬಲ್ ಇಂಡಿಯಾಲಿ ಅಂತ. ಬಿಕಾಸ್ ಜಾರ್ಜ್ ಲೂಕಸ್ಸು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಲಿವುಡಲ್ಲಿ ಯೂಸ್ ಮಾಡ್ತಾ ಇರುವಂಥ ಕ್ಯಾಮ್ರಾನ ಇಂಡಿಯಾಲಿ ತಂದಿರೋದು ಬಾಲಿವುಡಲ್ಲಿ ಭಾಳ ಇಂಪ್ರೆಸ್ ಆದರು. ಸೊ ಈ ಟೆಕ್ನಾಲಜಿಯಿಂದನೇ ಬಾಲಿವುಡಲ್ಲಿ ನಾವು ಭಾಳ ಪಿಕ್ಚರ್ಸ್ ಮಾಡಿದ್ವಿ. ಅದ್ರಲ್ಲಿ ಅಲ್ಲಿಂದನೇ ಮುಂದಕ್ಕೆ ಬರ್ತಾ ಬರ್ತಾ ಡಿಜಿಟಲ್ ಬೆಳೀತಾ ಹೋಯಿತು. ಸೊ ವೈರಾ ಚಿತ್ರದ ನಾಯಕ ನವರಸನ್ ಸಹ ಲೈವ್ ನೋಡ್ತಾ ಇದ್ದಾರೆ, ಯೋಗೇಶ್ ನೋಡ್ತಾ ಇದ್ದಾರೆ, ಭಾಳ ಜನ ಈಗಾಗಲೇ ಜಾಯಿನ್ ಆಗಿದ್ದಾರೆ. ಆಯ್ ಆಯ್. ಸೊ ಈಗ ನೀವು ಇನ್ನ ಒಂದು ಹೊಸ ಟೆಕ್ನಾಲಜಿಗೆ ಕೈ ಇಟ್ಟಿದ್ದೀರಿ. ಹೌದು ಹೌದು. ಈ ಹೊಸ ಟೆಕ್ನಾಲಜಿ ಈಗ ಏನು ಇವ್ರು ತೊಗೊಂಬಂದಿರೋದು ಅಂತ ಅಂದರೆ, ಮನೆಯಲ್ಲೇ ಕೂತ್ಕೊಂಡು ನಾವು ಸಿನಿಮಾ ನೋಡಬಹುದು. ಒಂದು ಡಿಜಿಟಲ್ ಪ್ರೊಜೆಕ್ಟ್ ಬಾಕ್ಸ್ ಒಂದು ಇದು ಮಾಡಿದ್ದಾರೆ, ಅದನ್ನು ನಾವು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಾಗ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದೆ ಏನು ಫೀಲಿಂಗ್ ಬರುತ್ತೋ ಆ ಫೀಲಿಂಗು ಮನೆಯಲ್ಲೇ ಕೊಡುವಂಥ ಒಂದು ಸಾಧ್ಯತೆಯನ್ನು ಇವರು ಇದು ಮಾಡಿದ್ದಾರೆ. ಬಟ್ ಇದು ಈ ಬಾಕ್ಸ್ ಬಗ್ಗೆ ಮಾತಾಡಿ ಆಮೇಲೆ ನಾನು ನಿಮಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಬೇಸಿಕ್ಲಿ ನಾವು ಇವಾಗ ಏನು ಮಾಡಿದ್ದೀವಿ ಅಂದರೆ, ಇವಾಗ ಲೈಫ್ ಸ್ಟೈಲು ಭಾಳ ಚೇಂಜ್ ಆಗ್ತಾ ಹೋಗಿದೆ. ಲೈಫಲ್ಲಿ ಏನಾಗಿದೆ ಅಂದರೆ, ಒಂದು ಪಿಕ್ಚರ್ಗೆ ಹೋಗಬೇಕು ಅಂದರೆ ಮಿನಿಮಮ್ 6 ಅವರ್ಸ್ ಬೇಕಾಗತ್ತೆ. ಸೊ ಏನಾಗುತ್ತೆ, ಇನ್ ರೆಗ್ಯುಲರ್ ರೊಟೇಷನಲ್ಲಿ ಭಾಳ ಕಷ್ಟ ಆಗುತ್ತೆ ಕೆಲವರಿಗೆ ಪಿಕ್ಚರ್ಗೆ ಹೋಗಬೇಕು ಅಂತ. ಅವಾಗ ಅವ್ರೇನು ಮಾಡ್ತಾರೆ, ಒಂದು ಕೆಲವು ಪಿಕ್ಚರ್ ಮಾತ್ರ ಹೋಗ್ತಾರೆ, ಕೆಲವು ಪಿಕ್ಚರ್ ಹೋಗೋದೇ ಇಲ್ಲ. ಇಷ್ಟ ಇದ್ರೂ ಹೋಗೋಕ್ಕಾಗೋದೇ ಇಲ್ಲ, ಯಾಕೆಂದರೆ ಟೈಮು ಡ್ಯುರೇಷನ್ ಇವೆಲ್ಲ ಸಾಲೋದೇ ಇಲ್ಲ. ಬೈ ದ ಟೈಮ್ ಅವ್ರು ರಿಯಲೈಸ್ ಮಾಡ್ಕೊಂಡು ಹೋಗಲಿಲ್ಲ ಅನ್ನೋಷ್ಟು ಇನ್ನೊಂದು ಪಿಕ್ಚರ್ ಬಂದುಬಿಡುತ್ತೆ, ಅದು ಮರ್ತೇ ಬಿಡ್ತಾರೆ. ಸೊ ಇಲ್ಲೇನಾಗುತ್ತೆ, ಇಂಡಸ್ಟ್ರಿಗೆ ಭಾಳ ಲಾಸ್ ಆಗ್ತದೆ ಇದರಿಂದ. ಇದೆಲ್ಲ ಸ್ಟಡಿ ಮಾಡಿ ಒಂದು 8 ಇಯರ್ಸಿಂದ ಒಂದು ವಿ ಕ್ರಿಯೇಟೆಡ್ ಒನ್ ಮೋರ್ ನ್ಯೂ ಪ್ಲಾಟ್ಫಾರ್ಮ್ ಫಾರ್ ದ ಪ್ರೊಡ್ಯೂಸರ್ಸ್ ಟು ರಿಲೀಸ್ ದ ಮೂವಿ ಅಲಾಂಗ್ ವಿತ್ ದ ಥಿಯೇಟರ್ಸ್. ಅಂದರೆ ಥಿಯೇಟರ್ಸಲ್ಲಿ ಹೆಂಗೆ ರಿಲೀಸ್ ಮಾಡ್ತಾರೋ ಅದೇ ಪ್ರಕಾರ ಮನೇಲಿ ಕೂಡ
ಪ್ರಾವಿಷನ್ ಮಾಡೋದಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ. ಅದರಿಂದನೇ ಈ ಟೆಕ್ನಾಲಜಿನ ನಾವು ತೊಗೊಂಡು ಬಂದ್ವಿ. ಈ ಟೆಕ್ನಾಲಜಿ ಇವಾಗ ಏನಾಗಿದೆ ಅಂದರೆ ಎಲ್ಲರ ಮನೆಗಳಲ್ಲೂ ಭಾಳ ದೊಡ್ಡ ದೊಡ್ಡ ಮನೆಗಳಾಗಲಿ, ಐ ನೆಟ್ವರ್ಕ್ ಆಗಲಿ, ಆರ್ ಬಿ ಪ್ಲಸ್ ವರ್ಗೂ ಆಗಲಿ, ಎಲ್ಲರೂ ಮನೆಗಳಲ್ಲಿ ಹೋಮ್ ಥಿಯೇಟರ್ಸ್ ಹಾಕ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಟಿ ವಿಗಳು ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಏನಾಗಿದೆ ಅಂದರೆ ಅವ್ರಿಗೆ ಕಂಟೆಂಟ್ ಇಲ್ಲ, ದೇ ಆರ್ ಫೋರ್ಸ್ಫುಲಿ ವಾಚಿಂಗ್ ಪೈರೇಟೆಡ್ ಇಲ್ಲಾಂದರೆ ಹಳೆ ಡಿ ವಿ ಡಿನೋ ಯಾವುದೋ ಒಂದು ನೋಡಿಕೊಂಡು ದೇ ಆರ್ ಟ್ರೈಯಿಂಗ್ ಟು ವಾಚ್ ದ ವಿತ್. ಇವಾಗ ಏನಾಗ ನಾವು ಇದೆಲ್ಲ ಸ್ಟಡಿ ಮಾಡ್ತಾ ಇರೋವಾಗ ವಿ ಥಾಟ್ ದೇರ್ ಇಸ್ ಅ ವೆರಿ ಬಿಗ್ ಮಾರ್ಕೆಟ್ ಫಾರ್ ದ ರಿಲೀಸಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಅಟ್ ಹೋಮ್ ಆಲ್ಸೋ. ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಥರ ಇರ್ತವೆ. ಒಂದು ಬಿಸ್ನೆಸ್ ಪೀಪಲ್ ಇರ್ತಾರೆ, ಫಾರ್ ಎಕ್ಸಾಂಪಲ್ 8 ಗಂಟೆಗೆ ಬರ್ತಾರೆ ಪಿಕ್ಚರ್ ಒಂದು ಮನೆಗೆ ಬಂದಾಗ, ಓಕೆ ನಾನು ಫ್ರೀ ಇದ್ದೀನಿ ಪಿಕ್ಚರ್ ನೋಡಬೇಕು ಅಂದರೆ ಅವ್ರಿಗೆ ಅಷ್ಟು ನೋಡೋಷ್ಟೊತ್ತಿಗೆ ಏನಾಗುತ್ತೆ ಒಂದು 9:30 ಅಷ್ಟೊತ್ತು ಆಗಿಬಿಟ್ರೂ ಹೋಗಿ ವಾಪಸ್ ಬರೋಷ್ಟು 2 ಗಂಟೆ ಆಗಿಬಿಡುತ್ತೆ ರಾತ್ರಿ. ಇಲ್ಲ ಒಂದು ಸೆಕೆಂಡು, ಇದ್ರ ಬಗ್ಗೆ ನೀವು ಇದು ಮಾಡೋಕ್ಕಿಂತ ಬಾಕ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಬಿಡಿ, ಯಾಕಂದರೆ ಆವಾಗ ಒಂದು ಇದು ಬರುತ್ತೆ, ಐಡಿಯಾ ಸಿಗುತ್ತೆ. ಇದು ಒರಾಯನ್ ಡಿಜಿಟಲ್ ಬಾಕ್ಸ್ ಅಂತ. ನೀವು ಇದು ಭಾಳ ಸಿಂಪಲ್ ಆ್ಯಂಡ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಮನೆಯಲ್ಲೇ. ದಿಸ್ ಬಾಕ್ಸ್ ಇಸ್ ಎ ಎಚ್ ಡಿ ಬಾಕ್ಸ್, ಇಟ್ ಆಸ್ ನಿಮಗೆ ಒಂದೊಂದೇ ತೋರಿಸ್ತೀನಿ ಪಾರ್ಟ್ಸ್ ಏನೇನಿದೆ ಅಂತ. ಇದು ಡಿಜಿಟಲ್ ಮೀಡಿಯಾ ಪ್ಲೇಯರ್, ಇದು ಒರಾಯನ್ ಡಿಜಿಟಲ್ಲು, ಇದರೊಳಗೆ ಸಾಫ್ಟ್ವೇರ್ ಇರುತ್ತೆ. ಇದರಿಂದ ಇದ್ರ ಮುಖಾಂತರ ನೀವು ಪಿಕ್ಚರ್ಗಳನ್ನ ನೋಡ್ಬೋದು. ಇದನ್ನು ನಿಮ್ಮ ಟಿ ವಿಗಾಗಲಿ ನಿಮ್ಮ ಮನೇಲಿರೋ ಪ್ರೊಜೆಕ್ಟರ್ಗಾಗಲಿ ಕನೆಕ್ಷನ್ ಕೊಡ್ಬೋದು, ಅಲ್ಲಿ ನೋಡ್ಬೋದು. ಇದು ಹೆಂಗೆ ಅಂದರೆ ಭಾಳ ಸಿಂಪಲ್ಲು. ಇದಕ್ಕೆ ಒಂದು ಎಚ್ ಡಿ ಎಮ್ ಐ ಕೇಬಲ್ ಇದೆ, ಒಂದು ರಿಮೋಟ್ ಇದೆ, ಆಮೇಲೆ ಒಂದು ಪವರ್ ಕಾರ್ಡ್ ಇರುತ್ತೆ. ಪವರ್ ಕಾರ್ಡ್ ಹಾಕ್ಬಿಟ್ಟು ನಿಮ್ಮ ಎಚ್ ಡಿ ಎಮ್ ಐ ಕೇಬಲ್ ತೊಗೊಂಡು ಎಚ್ ಡಿ ಎಮ್ ಐ ಕೇಬಲಿಂದ ಇದಕ್ಕೆ ಕನೆಕ್ಷನ್ ಕೊಡ್ಬೋದು. ಮುಂದೆ ಒಂದು ನಿಮಿಷ ತೋರಿಸ್ತೀನಿ. ಎಚ್ ಡಿ ಎಮ್ ಐ ಕನೆಕ್ಷನ್ ಕೊಟ್ಬಿಟ್ಟು ನಿಮ್ಮ ಟಿ ವಿ ಕನೆಕ್ಷನ್ ಕೊಟ್ಟು ನಿಮ್ಗೆ ಯಾವ ಪಿಕ್ಚರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಕೊಟ್ಟು ನೋಡ್ಬೋದು. ಈಗ ಒಂದು ಸುರೇಂದ್ರ ಅವರೇ, ಭಾಳ ಜನ ಈಗ ಈ ಟೆಕ್ನಾಲಜಿ ಒಳ್ಳೇದು ಅಂತ ಅಂದ್ಬಿಟ್ಟು ಒಂದು ಭಾವನೆ ಆದರೆ ಇನ್ನೊಂದು ಭಾವನೆ ಪೈರಸಿ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ. ಈಗ ಈ ಸ್ಕ್ರೀನ್ ಆಗ್ತಿರೋವಾಗ ಹೌದು ಅದನ್ನು ಡೌನ್ಲೋಡ್ ಮಾಡೋಕ್ಕಾಗಲ್ವಾ ನಾವು? ಆಗಲ್ಲ, ಯಾಕೆಂದರೆ ಔಟ್ಪುಟ್ ಇರೋದಿಲ್ಲ, ಯಾವ ಟಿ ವಿ ತೊಗೊಂಡ್ರೂ ಔಟ್ಪುಟ್ ಇರೋದಿಲ್ಲ. ಪ್ಲಸ್ ಇದ್ರೊಳಗೆ ಏನಾಗುತ್ತೆ, ಎಚ್ ಡಿ ಸಿ ಪಿ ಅಂತ ಒಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ದಿಸ್ HDCP ಇಸ್ ಕ್ರಿಯೇಟೆಡ್ ಬೈ ಇಂಟೆಲ್ ಕಂಪನಿ, ಇಟ್ ಇಸ್ ನಾಟ್ ಯಾವುದೋ ಸ್ಮಾಲ್ ಕಂಪನಿ ಅಲ್ಲ, ಇಂಟೆಲ್ ಕಂಪನಿ. ವರ್ಲ್ಡ್ ವೈಡ್ ಇಟ್ ಇಸ್ ಅಕ್ಸೆಪ್ಟೆಡ್. ಇದೇನು ಮಾಡುತ್ತೆ ಅಂದರೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ಕಂಟೆಂಟ್ ಪ್ರೊಟೆಕ್ಟ್ ಮಾಡುತ್ತೆ. ಎಚ್ ಡಿ ಸಿ ಪಿ ಅಂದರೆ ಹೈ ಡೆಫಿನೇಷನ್ ಕಂಟೆಂಟ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ. ಇದು ಈ ಬಾಕ್ಸಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಇದ್ರ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಬೇರೆ ಕಡೆಯಿಂದ ನಾವು ತೊಗೊಂಡು ನಾವು ರೆಕಾರ್ಡ್ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲ, ಈಗ ಇನ್ನೊಂದು ರೀತಿನಲ್ಲಿ ಹೇಳ್ತೀನಿ. ಒಂದು ಸಿನಿಮಾ ಟಿ ವಿನಲ್ಲಿ ಬರ್ತಾ ಇದೆ ಅಂದಾಗ ಬಾಕ್ಸಿಂದನೇ ನಾವು ಡೌನ್ಲೋಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎದುರುಗಡೆ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಆ ಕ್ಯಾಮ್ರಾಯಿಂದ ನಾವು ಕ್ಯಾಪ್ಚರೂ ಮಾಡ್ಬೋದು. ಆವಾಗ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ, ಬಾಕ್ಸ್ ಒಂದ್ಸರಿ ನಿಮಗೆ ಕೊಟ್ಟಮೇಲೆ ಇದು ರಿಜಿಸ್ಟರ್ ಆಗುತ್ತೆ ನಿಮ್ಮ ಹೆಸರಲ್ಲಿ. ಒಂದ್ಸರಿ ನಿಮ್ಮನೇಲಿ ರಿಜಿಸ್ಟರ್ ಆದಮೇಲೆ ನಿಮ್ಮ ಹೆಸರು ವಾಟರ್ ಮಾರ್ಕಲ್ಲಿ ಮಧ್ಯೆ ಬರ್ತಾ ಇರುತ್ತೆ ಥ್ರೂ ಔಟ್ ದ ಮೂವಿ ವಿತ್ ಯುವರ್ ಫೋನ್ ನಂಬರ್. ಯಾರನ್ನ ರೆಕಾರ್ಡ್ ಮಾಡ್ತು ಅಂದರೆ ಅವ್ರ ಹೆಸರು ಪ್ಲಸ್ ಅವ್ರ ಫೋನ್ ನಂಬರ್ ಕೂಡ ಬಂದ್ಬಿಡುತ್ತೆ. ಸೊ ಆವಾಗ ಯಾರೂ ಅಲೋ ಮಾಡೋದಿಲ್ಲ ರೆಕಾರ್ಡ್ ಮಾಡಬೇಕು ಅಂತ. ಸೊ ಇದೊಂದು ಪ್ರೊಟೆಕ್ಷನ್ ಇರುತ್ತೆ ಪ್ರೊಡ್ಯೂಸರ್ಗೆ. ಪ್ಲಸ್ ಟಿ ವಿಯಿಂದನೇ ಔಟ್ಪುಟ್ ತೊಗೊಳೋಕ್ಕೂ ಆಗೋದಿಲ್ಲ, ಅವ್ರ ಹೆಸರು ಬಂದ್ಬಿಡುತ್ತೆ ತಿರ್ಗ. ಯಾರು ಬಾಕ್ಸ್ ತೊಗೊಂಡಿರ್ತಾರೋ ಅವ್ರ ಹೆಸರು ಬರುತ್ತೆ ವಿತ್ ಅವ್ರ ಫೋನ್ ನಂಬರ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಪೈರಸಿ ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಟು ಡೂ ಇಟ್. ಅಷ್ಟು ಕದಾಖಂಡಿತವಾಗಿ ಏನು ಹೇಳ್ತಿದ್ರಿ ಅಂದರೆ ಪಿಕ್ಚರ್ ಟಿ ವಿನಲ್ಲಿ ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಹೆಸರು ಬರ್ತಾ ಇರುತ್ತೆ ಅಂತಾನೆ, ಇಲ್ಲ ಎಲ್ಲಂದ್ರಲ್ಲಿ ಬರುತ್ತೆ ಅಂತಾನೆ? ಇಲ್ಲ, ಮಧ್ಯದಲ್ಲಿ ಮಾತ್ರ ಬರುತ್ತೆ. ಯಾಕೆಂದರೆ ಮಧ್ಯದಲ್ಲಿ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಬ್ಲರ್ ಮಾಡೋಕ್ಕಾಗೋದಿಲ್ಲ. ಬೈ ಚಾನ್ಸ್ ಯಾರನ್ನ ಕ್ಯಾಮ್ರಾಯಿಂದ ತೊಗೊಂಡು ಬ್ಲರ್ ಮಾಡೋಕ್ಕೆ ಹೋದರೆ ಪಿಕ್ಚರ್ ಪೂರ್ತಿ ಬ್ಲರ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮಧ್ಯದಲ್ಲಿ ಮಾತ್ರ ಬರುತ್ತೆ. ಅಲ್ಲ, ಮಧ್ಯದಲ್ಲಲ್ಲ, ನಾನು ನೋಡಿದಂಗೆ ಮೇಲ್ಗಡೆ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ. ಇಲ್ಲ ಇಲ್ಲ, ಮಧ್ಯದಲ್ಲಿ ಮಾತ್ರ ಬರುತ್ತೆ. ಮಧ್ಯದಲ್ಲಿ ಮಾತ್ರ ಬರುತ್ತೆ. ಅಂದರೆ ಈಗ ನೀವು ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಥಿಯೇಟರ್ನವ್ರಿಗೆ ಭಾರಿ ಹೊಡೆತ ಬೀಳುತ್ತೆ? ಇಲ್ಲ ಇಲ್ಲ, ಯಾಕೆ ಹೊಡೆತ ಬಿಡಲ್ಲ ಅಂದರೆ ಒಂದೇ ಹೇಳ್ತೀನಿ, ಥಿಯೇಟ್ರಿಗೆ ಹೋಗೋರು ಥಿಯೇಟ್ರಿಗೆ ಹೋಗೇ ಹೋಗ್ತಾರೆ, ಅವ್ರ ಮನೇಲಿ ನೋಡೋದಿಲ್ಲ. ಪ್ಲಸ್ ನಾವು ಆಮ್ ಜನತಾ ಹತ್ರ ಹೋಗ್ತಾ ಇಲ್ಲ, ವಿ ಆರ್ ಫೋಕಸಿಂಗ್ ಮೋರ್ಲಿ ಆನ್ ಮೈಗ್ರೇಟೆಡ್ ಕಸ್ಟಮರ್ಸ್. ಅಂದರೆ ಮೈಗ್ರೇಟೆಡ್ ಕಸ್ಟಮರ್ಸ್ ಅಂದರೆ HNIs ಮೈಗ್ರೇಟ್ ಕಸ್ಟಮರ್ಸು. HNIs ಅಂದರೆ ಏನಾಗುತ್ತೆ ಅಂದರೆ ಹೋಮ್ ಥಿಯೇಟರ್ಸ್ ಹಾಕ್ಕೊಂಡಿರೋರು, ಅವ್ರು ಯಾರು ಥಿಯೇಟ್ರಿಗೆ ಬರೋಕ್ಕಾಗೋದಿಲ್ಲ. ಆರ್ ಮೈಕ್ರೋ ಫ್ಯಾಮಿಲೀಸ್ ಅಂತ ಬರುತ್ತೆ, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಏನಾಗುತ್ತೆ ಅಂದರೆ ಮದುವೆ ಆಗಿದ ತಕ್ಷಣ ಎಲ್ಲರೂ ಆರಾಮಾಗಿ ಹೋಗ್ತಾರೆ ಪಿಕ್ಚರ್ಗಳಿಗೆ, ಅವ್ರ ಮಗು ಆಗಿದ ತಕ್ಷಣ ಏನಾಗುತ್ತೆ ಮಗುನ ಪಿಕ್ಚರ್ ಥಿಯೇಟರ್ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆವಾಗ ಏನು ಮಾಡ್ತಾರೆ ಅವರು,
ಪಿಕ್ಚರ್ ನೋಡೋದೇ ಬಿಟ್ಬಿಡ್ತಾರೆ, ಮಗುವನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗೋದಿಲ್ಲ ಅಂತ. ಅವ್ರೇನು ಮಾಡ್ತಾಯಿದ್ರು ಇವಾಗ, ನಾವು ಸರ್ವೆ ಮಾಡಿರೋ ಪ್ರಕಾರ ಅಟ್ಲೀಸ್ಟ್ ಈ ಥರ ಫೆಸಿಲಿಟಿ ಇದೆಯೋ ಅಂದರೆ ಮನೇಲಿ ನಾವು ನೋಡ್ತೀವಿ, ದುಡ್ಡು ಕೊಟ್ಟು ನಾವು ಪೈರಸಿ ನೋಡೋದಿಲ್ಲ, ಇವಾಗೆಲ್ಲ ಪೈರಸಿ ನೋಡ್ತಾ ಇದ್ದೀವಿ, ಅದನ್ನು ಅವಾಯ್ಡ್ ಮಾಡ್ತೀವಿ, ನಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಇವಾಗ ಒಂದು 1000 ಕಸ್ಟಮರ್ಸ್ ಒಂದು 5 weeks ಹಾಕಿದ್ದೀವಿ. ದಟ್ ಈಸ್ ಅ ರಿಪೋರ್ಟ್ ವಿ ಹ್ ಗಾಡ್ ಫ್ರಮ್ ಎವ್ರಿ ಕಸ್ಟಮರ್ ಸೇಯಿಂಗ್ ದಟ್ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಕ್ವಾಲಿಟಿ ಆ್ಯಂಡ್ ವೆರಿ ಹ್ಯಾಪಿ ವಿತ್ ದ ಕನ್ವೀನಿಯನ್ಸ್ ಅಂತ. ಶ್ರೀ ಕ್ಯಾಮ್ರಾಮನ್ ಶ್ರೀ ಹೇಳ್ತಾ ಇದ್ದಾರೆ, ಎಡಿಟರ್ ವೆರಿ ಗುಡ್ ಕಾನ್ಸೆಪ್ಟ್ ಸೀನ್ ಇಟ್ ಹೋಪ್ ದಿಸ್ ಡಸ್ ವೆಲ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿ. ವೇರ್ ದಿ ಡಿವೈಸ್ ಇಸ್ ಅವೈಲಬಲ್, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಒಂದು ಟಿವಿನಲ್ಲಿ ಬರ್ತಾ ಇರುತ್ತೆ, ಎಲ್ಲ ಆಗುತ್ತೆ. ಈಗ ನೀವು ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀರಿ, ಈಗ ಹೋದ ವಾರ ದಂಡುಪಾಳ್ಯ ಕೊಟ್ಟಿದ್ರಿ, ಮತ್ತೆ ಟಾಸ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದ್ಬಿಟ್ಟು. ಹೌದು. ಸೊ ಒಂದು ಸತಿ ಈ ಸಿನಿಮಾ ಥಿಯೇಟ್ರಿಗೆ ಹೋದಾಗ ನಾವು 2 ಗಂಟೆ 10 ನಿಮಿಷ 2 ಗಂಟೆ 30 ನಿಮಿಷ 40 ನಿಮಿಷ ಒಂದೇ ಸಮನೆ ನಾವು ಸಿನಿಮಾ ನೋಡ್ತಾ ಇರ್ತೀವಿ. ಹೌದು. ಇಲ್ಲೂ ಹಾಗೆ ಮಾಡಬೇಕಾ? ಇಲ್ಲ, ಇಲ್ಲಿ ನೀವು ಪೂರ್ತಿ ನೋಡಬೇಕು ಅಂದರೆ ನೋಡ್ಬೋದು, ನೋ ಪ್ರಾಬ್ಲಮ್. ಇಲ್ಲಾಂದರೆ ಸ್ಟಾಪ್ ಮಾಡ್ಬೋದು, ಅಂದರೆ ಪಾಸ್ ಮಾಡ್ಬೋದು, ಆರ್ ಫಾರ್ವರ್ಡು ಮಾಡ್ಕೋಬೋದು ಬೇಕು ಅಂದರೆ, ರಿವೈಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಯಾರನ್ನ ಫೋನ್ ಬಂತು, ಇಲ್ಲಾಂದರೆ ಅರ್ಜೆಂಟಾಗಿ ಆಚೆ ಹೋಗ್ಬೇಕಂದ್ರೆ ಪಾಸ್ ಮಾಡ್ಬಿಟ್ಟೋದ್ರೆ ತಿರುಗ ವಾಪಸ್ ಬಂದು ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ನಾವು ಸ್ಟಾಪ್ ಮಾಡುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕೆ ಇಂಟರ್ನೆಟ್ ಬೇಕೇ ಬೇಕು. ಹೌದು, ಇಂಟರ್ನೆಟ್ ಬೇಕೇ ಬೇಕು. ಇಂಟರ್ನೆಟ್ ಇಲ್ಲದೆ ನೀವು ಇದನ್ನು ರನ್ ಮಾಡೋಕ್ಕಾಗಲ್ಲ. ಆಗೋದಿಲ್ಲ, ಯಾಕೆಂದರೆ ಇದು ಜಿಯೋ ಲಾಕಿಂಗ್ ಸಿಸ್ಟಮ್ ಇದೆ. ಈ ಬಾಕ್ಸ್ ಒಂದ್ಸರಿ ಇನ್ಸ್ಟಾಲ್ ಮಾಡಿದ್ಮೇಲೆ ಇನ್ನೊಂದು ಕಡೆ ಮೂವ್ ಮಾಡೋಕ್ಕಾಗೋದಿಲ್ಲ. ಇದು ಯಾಕಂದರೆ ಅಗೇನ್ ಸೆಕ್ಯೂರಿಟಿ, ಅಂದರೆ ಅನ್ಆಥರೈಸ್ಡ್ ಆಗಿ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ಸ್ಕ್ರೀನ್ ಮಾಡೋದಾಗಲಿ ಅವೆಲ್ಲ ಆಗೋದಿಕ್ಕೆ ಚಾನ್ಸಸ್ಸೇ ಇಲ್ಲ ಇದ್ರೊಳಗೆ. ಇದಕ್ಕೆ ರೇಡಿಯೇಷನ್ ಎಷ್ಟು? ಈಗ ನಾನು ಇಲ್ಲಿದ್ದೀನಿ, ನನ್ನ ಪಕ್ಕದ ಮನೆಗೆ ಹೋಗಿ ಹಾಕ್ತೀನಪ್ಪ. ಇಲ್ಲ, 150 meters ಒಳಗಡೆನೆ. ಹಾಂ, 150 meters ಪಕ್ಕದ ಮನೇಲಿ ಇಲ್ಲ, ದೂರ ಆಗುತ್ತೆ. ಹ್ಞೂ, ಕವರ್ ಆಗೋದಿಲ್ಲ. 150 meters ಅಂದರೆ ಬೇಸಿಕಲಿ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗ್ಬೋದು ಅಷ್ಟೇ. ಯಾಕೆ ಆ ಫೆಸಿಲಿಟಿ ಕೊಟ್ಟಿದ್ದೀವಿ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಹೋಮ್ ಥಿಯೇಟ್ರಲ್ಲಿ ಇದಾಕೊಂತಾರೆ. ನಾರ್ಮಲಿ ಎಲ್ಲ ಪಿಕ್ಚರ್ಸು ಹೋಮ್ ಥಿಯೇಟ್ರಲ್ಲಿ ನೋಡೋಕ್ಕಾಗೋದಿಲ್ಲ. ಮಧ್ಯಾಹ್ನ ಲೇಡೀಸ್ ನೋಡಬೇಕು ಅಂದರೆ ಅವ್ರು ಆಚೆ ತೊಗೊಂಬಂದು ಟಿ ವಿ ಕನೆಕ್ಟ್ ಮಾಡಿ ನೋಡ್ಕೊತಾರೆ ಹಾಲಲ್ಲಿ. ಆ ಫೆಸಿಲಿಟಿಗೋಸ್ಕರ ಇದು ಮಾಡಿದ್ದೀವಿ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದು ಮಾಡಿದ್ದು, ನಮ್ಮಂಥ ಫ್ಯಾಮಿಲಿಗಳಿಗೆ ತುಂಬ ಅನುಕೂಲ, ನಮಗೆ ರಿಲೀಸ್ ಸಿನಿಮಾ ಬೇಕು. ರಾಘವೇಂದ್ರ ರಾಜು ಕೇಳ್ತಾ ಇದ್ದಾರೆ. ಹೌದು, ರಾಘವೇಂದ್ರ ರಘು ಅಂತ ಅಂದ್ಬಿಟ್ಟು. ಹೌದು. ಓಕೆ, ನಾನು ಲಾಸ್ಟಲ್ಲಿ ನನ್ನ ವೆಬ್ಸೈಟ್ ಅಡ್ರೆಸ್ ಕೊಡ್ತೀವಿ, ಯು ಕ್ಯಾನ್ ಬುಕ್ ಇಟ್ ದೇರ್. ಅಲ್ಲ, ಈಗ ಇದರಲ್ಲಿ ಇನ್ನೊಂದು ಆಪ್ಷನ್ ನಾನು ನೋಡಿರೋ ಮಟ್ಟಿಗೆ, ಈಗ ನಾನು ಈ ಬಾಕ್ಸ್ ಇರೋ ಜಾಗದಲ್ಲಿ ಇಂಟರ್ನೆಟ್ ಕನೆಕ್ಷನ್ನು ಅಂತ ಸ್ಟ್ರಾಂಗ್ ಇರೋದಿಲ್ಲ. ಹೌದು. ಸೊ ಇದು ರನ್ ಆಗಬೇಕಾದ್ರೆ ಎಷ್ಟು KBPS ಇಲ್ಲ MBPS ಸ್ಪೀಡ್ ಬೇಕು? ಓಕೆ, ಫೈನ್. ಇವಾಗ ಇಂಡಿಯಾಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ 2 ಟೈಪ್ ಮಾಡಿದ್ದೀವಿ. ಒಂದು ಸ್ಟ್ರೀಮಿಂಗ್ ಡೈರೆಕ್ಟ್ಲಿ, ಡೈರೆಕ್ಟ್ ಸ್ಟ್ರೀಮಿಂಗ್ ಮಾಡಿದಾಗ ನಿಮಗೆ 3 MBPS ಬೇಕು ಸ್ಪೀಡು. ನಿಮಗೆ 3 MBPS ಸ್ಪೀಡ್ ಇಲ್ಲ, ನಿಮ್ಮ ಬೇರೆ ಪ್ರಾಬ್ಲಮ್ ಇದೆ ಅಂದಾಗ ಇದು ಡೌನ್ಲೋಡ್ ಫೆಸಿಲಿಟಿ ಕೂಡ ಇದೆ ಈ ಕಂಟೆಂಟ್ನ. ಈ ಕಂಟೆಂಟ್ ಎನ್ಕೋಡ್ ಆಗಿ ಇರುತ್ತೆ, ಎಲ್ಲೂ ರೀಡ್ ಆಗೋದಿಲ್ಲ. ನೀವು ಡೌನ್ಲೋಡ್ ಮಾಡ್ಕೋಬೋದು, ಆರ್ ಹೋಮ್ ಡೆಲಿವರಿ ಕೂಡ ಇರುತ್ತೆ. ಅಂದರೆ ನಿಮ್ಮ ಏರಿಯಲ್ಲಿ ಒಬ್ಬ ಡೀಲರ್ ಇದ್ದರೆ ಅವ್ರೇನು ಮಾಡ್ತಾರೆ, ನೀವು ಬೇಕಾದ್ರೆ ಪೆನ್ ಡ್ರೈವಲ್ಲಿ ಕಂಟೆಂಟ್ ತಂದು ಕೊಡ್ತಾರೆ, ನೀವು ಬೇಕಾದ್ರೆ ಅದ್ರೊಳಗೆ ವಾಪಸ್ ಕೊಟ್ಬಿಟ್ಟು ತಿರ ಲೈಸೆನ್ಸ್ ತೊಗೊಂಡು ನೋಡಬೇಕು. ಅಂದರೆ ಒಂದು ಸತಿ ಡೌನ್ಲೋಡ್ ಮಾಡಿ ಒಂದು ಸತಿ ಪ್ಲೇ ಮಾಡೋದಷ್ಟೇ ಆಗುತ್ತೆ, ಇನ್ನೊಂದು ಸತಿ ಮಾಡೋಕ್ಕಾಗಲ್ಲ. ಇಲ್ಲ, ಅವಾಗ ಡೌನ್ಲೋಡ್ ಮಾಡಿದ್ರೂ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕು. ಅವಾಗ 512 KBPS ಇದ್ದರೆ ಸಾಕು. ಓಕೆ, 512 ಬರೀ ಜಸ್ಟ್ ಲೈಸೆನ್ಸ್ ಮಾತ್ರ. ಒಂದ್ಸತಿ ನಾವು ಡೌನ್ಲೋಡ್ ಮಾಡಿ ಅದನ್ನು ಬಾಕ್ಸ್ ಇಲ್ಲ, ಪ್ಲೇ ಆಗೋದಿಲ್ಲ, ಪ್ಲೇ ಆಗೋದಿಲ್ಲ. ಅದಕ್ಕೂ ಇಂಟರ್ನೆಟ್ ಬೇಕೇ ಬೇಕು. ಡಿ ಕೋಡ್ ಆಗೋದಿಲ್ಲ, ಅದು ಡಿ ಕೋಡ್ ಬಂದು ಆನ್ಲೈನಲ್ಲಿ ಡಿ ಕೋಡ್ ಆಗುತ್ತೆ. ಪ್ಲಸ್ ಲೈಸೆನ್ಸು ಪಾರ್ಟ್ ಬೈ ಬಕೆಟ್ ಬೈ ಬಕೆಟ್ ರಿಲೀಸ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ಒನ್ ಟೈಮ್ ಡೌನ್, ಓನ್ಲಿ ಕಂಟೆಂಟ್ ಇಸ್ ಡೌನ್ಲೋಡೆಡ್, ನಾಟ್ ದ ಲೈಸೆನ್ಸ್. ಲೈಸೆನ್ಸ್ ಡೌನ್ಲೋಡ್ ಮಾಡಿಕೊಟ್ರೆ ಪೈರಸಿ ಆಗ್ಬಿಡುತ್ತೆ. ಸೊ ಲೈಸೆನ್ಸ್ ಡೌನ್ಲೋಡ್ ಕೊಡೋದಿಲ್ಲ. ಇಂಟರ್ನೆಟ್ಟಲ್ಲಿ 512 KBPS ಸ್ಪೀಡಲ್ಲಿ ನಾವು ಬಿಟ್ ಬೈ ಬಿಟ್ ಕೊಡ್ತಾ ಹೋಗ್ತೀವಿ. ಥ್ರೂ ಔಟ್ ದ ಮೂವಿ ಹೋಗೋವರೆಗೂ ನೆಟ್ ಬೇಕೇ ಬೇಕು, ಬಟ್ ಸ್ಲೋ ಇದ್ರೂ ನಡೆಯುತ್ತೆ. ಈವನ್ ನಿಮ್ಮ ವೈಫೈ ಇದ್ರೂ, ನಿಮ್ಮ ಫೋನ್ ಇದ್ರೂ ನಡೆಯುತ್ತೆ. ಫೋನ್ ಕನೆಕ್ಷನ್ ಡೇಟಾ ಕೇಳಿದ್ರೂ ನಡೆಯುತ್ತೆ. ಈಗ ಎಷ್ಟು ಸಿನಿಮಾಗಳು ಬರ್ತಾ ಇದೆ, ಈಗ ನಮ್ಮ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ಸ್ಗೆ ಇಂಡಸ್ಟ್ರಿಯವ್ರಿಗೆ ಈ ಬಾಕ್ಸ್ ಬಗ್ಗೆ ಅರಿವಿದೆಯಾ? ಇದು ನಾವು ಇವಾಗ ಆಲ್ರೆಡಿ ಬರ್ತಾ ಇರೋ ಪಿಕ್ಚರ್ಸ್ಗೆಲ್ಲರಿಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಹೈಲೈಟ್ ಮಾಡಿ ಅವ್ರಿಗೆಲ್ಲ ಎಜುಕೇಟ್ ಮಾಡ್ತಾ ಇದ್ದೀವಿ. 80% ಆಫ್ ದ ಮೂವೀಸ್ ಎಲ್ಲ ಬರ್ತಾ ಇದೆ, ಎಲ್ಲೋ ಒಂದೋ ಎರಡೋ ಮಿಸ್ ಆಗ್ತಾ ಇದೆ. ಅದು ಸಾಮಾನ್ಯ, ಯಾಕೆಂದರೆ ನಾವು ಏನು ಮಾಡ್ತಾರೆ ಅಂದರೆ ಹೊಸ ಟೆಕ್ನಾಲಜಿ ಕೆಲವರು ಒಪ್ಕೊತಾರೆ, ಕೆಲವರು ಒಂದು 10 ಜನದಲ್ಲಿ ಒಬ್ಬರು ಇಬ್ಬರು ಒಪ್ಪೋದಿಲ್ಲ, ಬೇಡ ನೋಡೋಣ ಅಂತಾರೆ. ಆ ಟೈಮಲ್ಲಿ ಮಿಸ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಕಮಿಂಗ್ ಸ್ಲೋಲಿ, ಎವ್ರಿ ಒನ್ ವಿಲ್ ಕಮ್.
ವಿತಿನ್ ಸ್ಪ್ಯಾನ್ ಆಫ್ 6 ಮಂತ್ಸ್ ಟೈಮ್ ಎವ್ರಿ ಒನ್ ವಿಲ್ ಬಿ ಇದೆ, ಯಾಕಂದರೆ ಥ್ರೂ ಔಟ್ ದ ವರ್ಲ್ಡ್ ಬಾಕ್ಸಸ್ ಆಗ್ತಾ ಇದ್ದೀವಿ. ಸೊ ಪ್ರೊಡ್ಯೂಸರ್ಸ್ಗೆ ಭಾಳ ಬೆನಿಫಿಟ್ ಇರುತ್ತೆ ಇದರಿಂದ, ಎಲ್ಲೆಲ್ಲಿ ರೀಚ್ ಆಗಲ್ಲೋ ಅಲ್ಲಿಗೆಲ್ಲ ರೀಚ್ ಮಾಡೋ ಟ್ರೈ ಮಾಡ್ತಾ ಇದೀವಿ ನಾವು ಪ್ರೊಡ್ಯೂಸರ್ಸ್ಗೆ. ಸೊ ಡೆಫಿನೆಟ್ಲಿ ದೇ ವಿಲ್ ಗಿವ್ ಆಲ್ ದ ಕಂಟೆಂಟ್ಸ್. ಈ ಬಾಕ್ಸ್ ಬರೀ ಕರ್ನಾಟಕಕ್ಕೆ ಮಾತ್ರ ಇಲ್ಲ, ಅದರ್ ಸ್ಟೇಟ್ಸು ಇಲ್ಲ ಬೇರೆ ದೇಶದಲ್ಲಿರೋದನ್ನು ಯೂಸ್ ಮಾಡ್ಬೋದಾ? ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಇದು ರಿಜಿಸ್ಟರ್ ಮಾಡಬೇಕಷ್ಟೇ. ಅಲ್ಲಿಂದ ರಿಜಿಸ್ಟರ್ ಎಲ್ಲಿ ಮಾಡಬೇಕು? ಆನ್ಲೈನ್, ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ. ಇದು ವರ್ಕ್ ಲೈಕ್ ಪಿನ್ ಕೋಡ್ ಮೇಲೆ ವರ್ಕ್ ಆಗುತ್ತೆ. ನೀವು ಯಾವ ಏರಿಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ತೊಗೊಳುತ್ತೆ ಪಿನ್ ಕೋಡು, ಆ್ಯಂಡ್ ಇಟ್ ರಿಜಿಸ್ಟರ್ದೆ. ಇಟ್ಸ್ ಆಲ್ ಸಾಫ್ಟ್ವೇರ್ ಡ್ರಿವನ್. ಸೊ ಇದಕ್ಕೆ ನಾವು ಕಾರ್ಡಲ್ಲಿ ಅಂದರೆ ಕ್ರೆಡಿಟ್ ಕಾರ್ಡು ಇಲ್ಲ ಡೆಬಿಟ್ ಕಾರ್ಡಲ್ಲಿ ಆನ್ಲೈನಲ್ಲಿ ನಾವು ಪೇಮೆಂಟ್ ಮಾಡಿದ ಮೇಲೆ ನಾವು ನೋಡೋಕ್ಕಾಗೋದು? ಹೌದು, ಎಲ್ಲನೂ ಆನ್ಲೈನ್ ಪೇಮೆಂಟ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ಲೈಸೆನ್ಸ್ ಬರುತ್ತೆ, ವಿತಿನ್ 24 ಅವರ್ಸಲ್ಲಿ ನೋಡಬೇಕು. ಒಂದ್ಸರಿ ಲೈಸೆನ್ಸ್ ಪರ್ಚೇಸ್ ಮಾಡಿದ್ರೆ ಇವತ್ತು 10 ಗಂಟೆಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾಳೆ ಸಾಯಂಕಾಲ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ನೋಡಬೇಕು, ಕಂಪ್ಲೀಟ್ ಮಾಡಬೇಕು ಪಿಕ್ಚರ್ನ. ಈಗ ಒಂದಾಗತ್ತೆ, ಬಹುಶಃ ಈ ಬಾಕ್ಸ್ ಇಂಡಸ್ಟ್ರಿಗೆ ತುಂಬ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಭಾವನೆ ಭಾಳ ಜನದಲ್ಲಿದೆ. ಆಮೇಲೆ ಎರಡನೇದು, ಥಿಯೇಟರ್ನವ್ರಿಗೆ ತುಂಬ ಹೊಡೆತ ಬೀಳುತ್ತೆ ಅನ್ನೋದು ಒಂದು ಇದೆ. ಕಾರಣ ಏನು ಅಂತಂದರೆ, ಒಂದು ಕನ್ನಡ ಸಿನಿಮಾನೇ ಆಗಲಿ, ಶನಿವಾರ ಭಾನುವಾರ ಆದರೆ 600, 400, 450 ಆಗುತ್ತೆ. ಹೌದು, ಒಂದು ಟಿಕೆಟ್. ಹೌದು, ನಾರ್ಮಲ್ ಡೇಸಲ್ಲಿ 200 ರೂಪಾಯಿ ಮಲ್ಟಿಪ್ಲೆಕ್ಸಲ್ಲಿದ್ದರೆ ಸ್ಯಾಟರ್ಡೆ ಸಂಡೆ 370, 300 ಈ ರೀತಿ ಇರುತ್ತೆ. ಹೌದು, ಅಂದರೆ ಒಂದು ಫ್ಯಾಮಿಲಿ ಮೆಂಬರು 4 ಜನ ಸಿನಿಮಾಗೆ ಹೋಗಬೇಕಾದ್ರೆ ಸುಮಾರು ಏನಿಲ್ಲ ಅಂದರೆ 2-3 ಸಾವಿರ ರೂಪಾಯಿ ಅಥವಾ ಖರ್ಚು ಮಾಡಬೇಕಾಗತ್ತೆ. ಹೌದು ಸರ್, ಇಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದ್ಬಿಟ್ಟು ನೀವೇನು ರೇಟ್ ಇಡ್ತಾ ಇದ್ದೀನಿ? ಇದು ಫಸ್ಟ್ ಡೇ ಫಸ್ಟ್ ಶೋ ಬಂದು ಬಟ್ 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಪ್ರೊಡ್ಯೂಸರ್ ವಿಲ್ ಪ್ರೈಸ್ ಇಸ್ ಮೂವಿ ಡಿಪೆಂಡಿಂಗ್ ಆನ್ ದ ಸ್ಟಾರ್ ಕಾಸ್ಟ್. ಇಟ್ ಮೇ ಬಿ 750, ಇಟ್ ಮೇ ಬಿ 1000 ರುಪೀಸ್, ಇಟ್ ಮೇ ಬಿ 2000 ರುಪೀಸ್ ಆಲ್ಸೋ. ಬಟ್ ಏನು ಅಂದರೆ, ಇಟ್ ವಿಲ್ ಬಿ ಇನ್ ಯುವರ್ ಕನ್ವೀನಿಯಂಟ್ ಟೈಮ್ ಆ್ಯಂಡ್ ಯುವರ್ ಟೈಮ್. ಈ ಟ್ರಾವೆಲ್ ಇರೋದಿಲ್ಲ, ದೂರ ಹೋಗೋದಿರೋದಿಲ್ಲ, 6-7 ಅವರ್ಸ್ ಒಂದು ಮೂವಿಗೋಸ್ಕರ ಸ್ಪೆಂಡ್ ಮಾಡೋ ಕೆಲಸ ಇರೋದಿಲ್ಲ. ಸೊ ವಿತಿನ್ 2 ಅವರ್ಸ್ ನೋಡ್ಬೋದು, ಬೇರೆ ಕೆಲಸ ಮಾಡ್ಕೊಂಡು ನಾವು ಹೋಗ್ಬೋದು. ಎಷ್ಟು ಇಂಚ್ ಸ್ಕ್ರೀನ್ ಇದ್ರೆ ಒಳ್ಳೆಯದು ಇದನ್ನ ನೋಡೋಕ್ಕೆ? ಸರ್, ದಿಸ್ ಬಾಕ್ಸ್ ಕ್ಯಾನ್ ವರ್ಕ್ ಎನಿ ಸೈಜ್ ಆಫ್ ದ ಸ್ಕ್ರೀನ್, ದೇರ್ ಇಸ್ ನೋ ಪ್ರಾಬ್ಲಮ್. ಮನೆಯಲ್ಲಿ ಒಳ್ಳೇದು, ಒಂದು 55 ಫೀಟ್ ಸ್ಕ್ರೀನ್ ಇತ್ತು ಅಂದರೆ ಟಿವಿ ಸ್ಕ್ರೀನ್ ಎಕ್ಸ್ಟ್ರಾಡಿನರಿ ಇರುತ್ತೆ. ಕೆಲವರೆಲ್ಲ ಪ್ರೊಜೆಕ್ಟರ್ಸ್ ಹಾಕ್ಕೊಂಡಿದ್ದಾರೆ, ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಹೋಮ್ ಥಿಯೇಟ್ರಲ್ಲಿ ಇಟ್ಸ್ ಹ್ಯಾವಿಂಗ್ ಅಬೌಟ್ 22 ಫೀಟ್ ಸ್ಕ್ರೀನ್ಸ್ ಎಲ್ಲ ನೋಡಿದ್ದೀನಿ. ಇಟ್ ಇಸ್ ಡಿಟ್ಟೋ ಲೈಕ್ ಥಿಯೇಟರ್ ಬಿಕಾಸ್ ದಿಸ್ ದ ಓನ್ಲಿ ಬಾಕ್ಸ್ ವಿಲ್ ಗಿವ್ 5.1 ಸೌಂಡ್. ನೀವು ಯಾವುದೇ ತೊಗೊಳ್ಳಿ, ಬೇರೆ ಕಾಂಪಿಟೇಟರ್ಸ್ ಯಾರೇ ತೊಗೊಳ್ಳಿ ವರ್ಲ್ಡಲ್ಲಿ, ಯಾರು 5.1 ಸೌಂಡ್ ಕೊಡ್ತಾ ಇಲ್ಲ. ಪ್ಲಸ್ ಯಾರು ಫಸ್ಟ್ ಡೇ ಫಸ್ಟ್ ಶೋ ಕೊಡ್ತಾ ಇಲ್ಲ, ಯಾಕೆಂದರೆ ಯಾರಲ್ಲೂ ಸೆಕ್ಯೂರಿಟಿ ಇಲ್ಲ. ಅದು ಯಾವ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಪ್ಲೇ ಮಾಡ್ಬೋದು, ನಮ್ಮ ಮೊಬೈಲಲ್ಲಿ ಪ್ಲೇ ಮಾಡ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಪ್ಲೇ ಮಾಡ್ಬೋದು. ಸೊ ಅದಕ್ಕೆ ಸೆಕ್ಯೂರಿಟಿ ಇರೋದಿಲ್ಲ, ಅದಕ್ಕೆ ಪ್ರೊಡ್ಯೂಸರ್ಸ್ಗೂ ಲಾಸ್ ಆಗುತ್ತೆ, ಇಂಡಸ್ಟ್ರಿಗೂ ಭಾಳ ಡ್ಯಾಮೇಜ್ ಆಗುತ್ತೆ. ಅದರಿಂದ ಇದರೊಳಗೆ ಏನಾಗುತ್ತೆ ಅಂದರೆ, ಇದೆಲ್ಲೂ ಪ್ಲೇ ಆಗಲ್ಲ, ಇಲ್ಲಿ ಮಾತ್ರ ಪ್ಲೇ ಆಗುತ್ತೆ. ಒಂದ್ಸರಿ ಪೇಮೆಂಟ್ ಕೊಡಬೇಕು, ಒಂದ್ಸರಿ ನೋಡ್ಬೋದು. ಆಮೇಲೆ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಪ್ಲೇ ಆಗೋದಿಲ್ಲ. ಈಗ 500 ರೂಪಾಯಿ ಕೊಟ್ಬಿಟ್ಟು 600 ರೂಪಾಯಿ ಅದನ್ನು ಪ್ರೈಸ್ ಫಿಕ್ಸ್ ಮಾಡೋದು ಯಾರು? ನೀವ ಪ್ರೊಡ್ಯೂಸರ್? ಪ್ರೊಡ್ಯೂಸರ್, ಬಿಕಾಸ್ ಕಂಟೆಂಟ್ ಬಿಲಾಂಗ್ಸ್ ಟು ದ ಪ್ರೊಡ್ಯೂಸರ್. ಸೊ ಈ ನೋಸ್ ವಾಟ್ ರೇಟ್ ಐ ವಾಂಟ್ ಟು ಕ್ಲೇಮ್, ಐ ಮೀನ್ ಐ ಹ್ಯಾವ್ ಎ ಕೆಪಾಸಿಟಿ ಟು ಸೆಲ್ ದಿಸ್ ಪ್ರಾಡಕ್ಟ್. ಇದು ನಂದಲ್ಲ ಪ್ರಾಡಕ್ಟ್, ಇಟ್ ಇಸ್ ಅ ಪ್ರೊಡ್ಯೂಸರ್ಸ್ ಪ್ರಾಡಕ್ಟ್. ವಿ ಆರ್ ಓನ್ಲಿ ಎ ಪ್ಲಾಟ್ಫಾರ್ಮ್ ಕ್ರಿಯೇಟರ್ ಫಾರ್ ದ ಪ್ರೊಡ್ಯೂಸರ್ ಟು ರಿಲೀಸ್ ದ ಮೂವಿ. ಹೇಗೆ ಯಾವ ಥರ ಥಿಯೇಟರ್ಗಳು ಥಿಯೇಟರ್ ಮಾಡಿ ಮೂವಿ ರಿಲೀಸ್ ಮಾಡ್ತಾರೋ, ನಾವು ಅದೇ ಥರ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ, ಮನೆಯಲ್ಲೂ ನೋಡೋದಕ್ಕೆ ಪ್ರಾವಿಷನ್ ಮಾಡ್ಕೊಡಿ ಅಂತ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ಇವಾಗ ತೊಗೊಳ್ಳಿ, ಇವಾಗ ಚೆನ್ನೈಗೆ ಹೋದರೆ 70,000 ಕನ್ನಡ ಫ್ಯಾಮಿಲೀಸ್ ಇದ್ದಾರೆ, ಒಂದು ಮೂವಿ ಹೋಗೋದಿಲ್ಲ ನಮ್ಮ ಕನ್ನಡ ಮೂವಿಯಲ್ಲಿ. ಸೊ ಅವ್ರಿಗೆಲ್ಲ ದೇ ಡೋಂಟ್ ನೋ ಹೌ ಟು ಸಿ ದ ಮೂವೀಸ್. ಅದರೊಳಗೆ ಜನ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇದ್ರ ಬೆಲೆ ಎಷ್ಟು ಅಂತ ಅಂದ್ಬಿಟ್ಟು. ಓಕೆ, ಇದು ಕಾಸ್ಟ್ ಬಂದು 9999 ಆಗುತ್ತೆ, 10,000 ರುಪೀಸ್ ಆಗುತ್ತೆ. ಬಟ್ 2,000 ರುಪೀಸ್ ವರ್ತ್ ಮೂವೀಸ್ ಫ್ರೀ ಕೊಡ್ತೀವಿ ಇದರೊಳಗೆ. ಯು ಕ್ಯಾನ್ ವಾಚ್ ಫ್ರೀ ಆಫ್ ಕಾಸ್ಟ್ 2,000 ರುಪೀಸ್ ವರ್ತ್. ಇಟ್ಸ್ ಕಾಸ್ಟ್ ಯು ಆಫ್ಟರ್ ಅಪ್ರಾಕ್ಸಿಮೇಟ್ಲಿ 8,000 ರುಪೀಸ್ ಟು ಯು. ಸರ್, ಇದು ಎಲ್ಲಿ ತೊಗೋಬೇಕು? ಇದನ್ನ ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ನಾನು ನಂಬರ್ ಕೊಡ್ತೀನಿ, ಯು ಕ್ಯಾನ್ SMS ಮಿ ಯುವರ್ ನಂಬರ್, ವಿ ವಿಲ್ ಸೆಂಡ್ ಅವರ್ ರೆಪ್ರೆಸೆಂಟೇಟಿವ್, ವಿ ವಿಲ್ ಗಿವ್ ಎ ಡೆಮೋ ಟು ಯು ಅಂಡ್ ಇನ್ಸ್ಟಾಲ್. ಸರ್, ಕರ್ನಾಟಕದಲ್ಲಿ ಯಾವುದೇ ಮೂಲೆಲ್ಲಾದರೂ ಹೋಗ್ಬಿಟ್ಟು ತೊಗೊಂಡೋಗಿ ಕೊಡ್ತಾರೆ? ಹೌದು. ಅಂದರೆ ಎಷ್ಟು ದಿವಸ ಬೇಕು ಡೆಲಿವರಿ ಮಾಡೋಕ್ಕೆ? ಕೆಲವು ಕಡೆ ಎಲ್ಲ 1-24 ಅವರ್ಸಲ್ಲಿ ಮಾಡ್ತೀನಿ, ಕೆಲವು ಕಡೆ 2 ಡೇಸ್ ಆರ್ 3 ಡೇಸ್ ಮ್ಯಾಕ್ಸಿಮಮ್. ಸೊ ಇದರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ? ಇಲ್ಲ. ಪ್ರೊಡ್ಯೂಸರ್ಸ್ಗೂ ಅನುಕೂಲ ಇದೆ? ಇಲ್ಲ. ವೀರೇಶ್ ಅವರೇ, ಒಂದು ಹೇಳ್ತೀನಿ, ಇವಾಗ 100 ರೂಪಾಯಿ ಟಿಕೆಟ್ ಕೊಟ್ಟವ್ರಿಗೆ ಇದು ಕೊಟ್ಟರೆ ಪ್ರಯೋಜನ ಇಲ್ಲ. ಓಕೆ, ಯಾಕೆಂದರೆ ಅವ್ರಿಗೆ ಇಂಟರ್ನೆಟ್ ಫೆಸಿಲಿಟಿ ಇರೋದಿಲ್ಲ, ಅವ್ರಿಗೆ ಈ ಥರ ಇರೋದಿಲ್ಲ, ಅವ್ರಿಗೆ ಅಲ್ಲೇ ಹೋಗಿ ನೋಡ್ಬೇಕು ಥಿಯೇಟ್ರಿಗೆ, ಅವ್ರು ಈ ಬಾಕ್ಸಿಗೆ ಬರೋದಿಲ್ಲ.
ನಾವೆಲ್ಲ ಪ್ರೈಸ್ ಮಾಡ್ತಿರೋದು ಅಬೌವ್ 500 rupees ಅಂಡ್ ಅಬೌವ್. ಸೊ ಪೀಪಲ್ ಕೆನ್ ಅಫರ್ಡ್ ಓನ್ಲಿ ಕೆನ್ ಕಮ್ ಆನ್ ಟು ದಿಸ್. ಪ್ಲಸ್ ಅವ್ರು ಥಿಯೇಟ್ರಿಗೆ ಹೋಗೋರು ಯಾರು? ನಾರ್ಮಲ್ ಪೀಪಲ್ಲು, ಟ್ರಾವೆಲ್ ಮಾಡೋರು, ಅವ್ರು ಇವ್ರು ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು. ಇವಾಗ ಇಂಡಸ್ಟ್ರಿಯಲ್ ತೊಗೊಳ್ಳಿ, ನಮ್ದು ಟೋಟಲ್ ಇಂಡಸ್ಟ್ರಿ ವೀರೇಶ್, ನೀವು ಈ ಇಂಡಸ್ಟ್ರಿಯಲ್ ಇದ್ದೀರಾ, ನಿಮಗೂ ಗೊತ್ತು ಚೆನ್ನಾಗಿ, ಮೋರ್ ದೆನ್ 14% ಪೀಪಲ್ ಆರ್ ನಾಟ್ ಕಮಿಂಗ್ ಟು ದ ಥಿಯೇಟರ್ಸ್. ಬಿಯಾಂಡ್ 14% ಯಾರೂ ಬರ್ತಾ ಇಲ್ಲ ಬಿಕಾಸ್ ಆಫ್ ಮಲ್ಟಿಪ್ಲೆಕ್ಸಸ್. 7% ಇಂದ 14% ಬಂದು ನಿಲ್ತಿದೆ, ಅದು ಅದ್ರ ಮೇಲೆ ಹೋಗಿಲ್ಲ. ಸೊ ರೆಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಕಮಿಂಗ್. ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಆಲ್ಸೋ ದೇ ಆರ್ ನಾಟ್ ಏಬಲ್ ಟು ಕಮ್. ಯಾಕೆಂದ್ರೆ ಒಂದು ಕಡೆ ಏನಾಗುತ್ತೆ ಅಂದರೆ, ಹಸ್ಬೆಂಡ್ ಹೋಗ್ಬೇಕು ಅಂತಾರೆ, ಹೆಂಡತಿಗೆ ಇಷ್ಟ ಇರಲ್ಲ, ಹೆಂಡತಿಗೆ ಇಷ್ಟ ಇದ್ದರೆ ಹಸ್ಬೆಂಡ್ಗೆ ಇಷ್ಟ ಇರೋದಿಲ್ಲ, ಮಕ್ಕಳಿಗೆ ಇಷ್ಟ ಇದ್ದರೆ ಫಾದರ್ ಆ್ಯಂಡ್ ಮದರ್ಗೆ ಇಷ್ಟ ಇರೋದಿಲ್ಲ. ಇಲ್ಲೇನಾಗುತ್ತೆ, ಯಾರ್ಯಾರು ಅವ್ರಿಗೆ ಯಾರು ಇಷ್ಟ ಇರುತ್ತೆ ಅವ್ರು ನೋಡ್ಕೋಬೋದು ಇಲ್ಲಿ, ಅವ್ರ ಕನ್ವೀನಿಯಂಟ್ ಟೈಮ್ಗೆ ಅವ್ರು ನೋಡ್ಬೋದು. ಸೊ ಅದೇ ಆ ಕ್ರೌಡ್ಗೆ ನಾವು ಫೋಕಸ್ ಮಾಡ್ತಾ ಇರೋದು ಮೋರ್. ವಿ ಆರ್ ನಾಟ್ ಫೋಕಸಿಂಗ್ ಆನ್ 100 rupees, 50 rupees. ಸೊ ಥಿಯೇಟರ್ ಅವ್ರಿಗೆ ಏನು ಭಯ ಇಲ್ಲ, ಇದರೊಳಗೆ ಥಿಯೇಟರ್ ನಡೆಯೋದು ನಡೀತಾನೆ ಇರುತ್ತೆ. ಈವನ್ ಮಲ್ಟಿಪ್ಲೆಕ್ಸು ನಡೀತಾ ಇರುತ್ತೆ. ಕೆಲವ್ರು ಇದ್ದಾರೆ ಅವ್ರು ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತಾರೆ, ಅವ್ರು ನಮ್ಮ ಬಾಕ್ಸಲ್ಲಿ ನೋಡೋದಿಲ್ಲ, ಆ ಕಸ್ಟಮರ್ ಬರೋದು ಇಲ್ಲ, ಅವರು ಪರ್ಚೇಸೂ ಮಾಡೋದಿಲ್ಲ. ಬಟ್ ವಿ ಆರ್ ಫೋಕಸಿಂಗ್ ಮೋರ್ ಆನ್ ಮೈಗ್ರೆಂಟ್ ಕಸ್ಟಮರ್ಸ್. ಡೆಲ್ಲಿಯಲ್ಲಿರ್ಬೋದು, ಬಾಂಬೆಯಲ್ಲಿರ್ಬೋದು, ಯು ಕೆಲ್ಲಿರ್ಬೋದು, ಯು ಎಸ್ ಅಲ್ಲಿರ್ಬೋದು, ಆಸ್ಟ್ರೇಲಿಯಾ, ಸಿಂಗಾಪುರ್, ಮಲೇಷ್ಯಾ. ಇವಾಗ ಮಲೇಷ್ಯಾ ಕೂಡಿಂದನೂ ಒಂದು ವೆರಿ ಬಿಗ್ ಆರ್ಡರ್ ವಿ ಆರ್ ಗಾಟ್ ಇಟ್. ದೇ ವಾಂಟ್ ಟು ಇನ್ಸ್ಟಾಲ್, ದೇ ಆರ್ ಆಸ್ಕಿಂಗ್ ಫಾರ್ ಎ ಹ್ಯೂಜ್ ಕ್ವಾಂಟಿಟಿ ಆಫ್ ಬಾಕ್ಸಸ್ ಬಿಕಾಸ್ ದೇ ಹ್ಯಾವ್ ಎ ಡೇಟಾ, ಇಷ್ಟು ಕನ್ನಡಿಗರು ಇದ್ದಾರೆ, ಇವ್ರಿಗೆಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ. ಸೊ ವಿ ಆರ್ ಪ್ಲಾನಿಂಗ್ ಟು ಲಾಂಚ್ ದೇರ್ ಆಲ್ಸೋ ಶಾರ್ಟ್ಲಿ. ಕೊನೆಯದಾಗಿ ಏನು ಹೇಳಬೇಕು ಅಂತಿದ್ರೆ, ನೀವೇ ಬಿಡಿ, ನಿಮ್ಮ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹೇಳಿ. ಇದು ನೀವು ನಾನು ಎಷ್ಟೇ ಹೇಳಿದ್ರು ಇದು ಹಾಕ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿದೆ ಕ್ವಾಲಿಟಿ. ದಯವಿಟ್ಟು ಪರ್ಚೇಸ್ ಮಾಡಿ. ಸೊ ಕನ್ನಡ ಇಂಡಸ್ಟ್ರಿಗೆ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಎಷ್ಟೋ ಜನ ನೀವೇ ನಿಮ್ಮಲ್ಲೇ ಇದ್ದೀರಾ, ಎಷ್ಟೋ ಜನ ನೀವು ಎಷ್ಟೊಂದು ಪಿಕ್ಚರ್ ಎಲ್ಲ, ಇವಾಗ 140 ಪಿಕ್ಚರ್ ರಿಲೀಸ್ ಆಗುತ್ತೆ. ಎಲ್ಲ 140 ಪಿಕ್ಚರ್ಗಳು ನಾವು ನೋಡೋಕ್ಕಾಗೋದಿಲ್ಲ ಥಿಯೇಟ್ರಿಗೆ ಹೋಗಿ, ಯಾಕೆಂದರೆ ಅಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಬೇರೆ ಸ್ಮಾಲ್ ಸೆಂಟರ್ಸ್ ತೊಗೊಳ್ಳಿ, ಸ್ಮಾಲ್ ಸೆಂಟರ್ಸ್ ಏನಾಗುತ್ತೆ ಅಂದರೆ ಥಿಯೇಟರ್ ಫೆಸಿಲಿಟೀಸ್ ಇಲ್ಲ, ಅಲ್ಲಿ ಲೇಡೀಸ್ ಎಲ್ಲ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅವ್ರಿಗೆಲ್ಲ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಪರ್ಚೇಸ್ ಮಾಡಿ ಆ್ಯಂಡ್ ಯು ಕ್ಯಾನ್ ಗ್ರೋ ದ ಇಂಡಸ್ಟ್ರಿ, ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ದ ಇಂಡಸ್ಟ್ರಿ ಆಲ್ಸೋ. ನನ್ನ ನಂಬರ್ ಬಂದು 9901023500. ಇದನ್ನು ನೀವು ವಾಟ್ಸಪ್ ಮಾಡ್ಬೋದು ಈ ನಂಬರ್ಗೆ. ವಿ ವಿಲ್ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಯು ಆ್ಯಂಡ್ ಸೆಂಡ್ ಮೈ ಪೀಪಲ್ ಆ್ಯಂಡ್ ಯು ಕ್ಯಾನ್ ಸೀ ದ ಡೆಮೋ ಆ್ಯಂಡ್ ಬೈ ದ ಬಾಕ್ಸ್. ಥ್ಯಾಂಕ್ ಯು.